ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ವಿತ್ ವರ್ಷ. ನಾನು ನಿಮ್ಮ ವರ್ಷ. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫೋರ್ಗೆಟ್ ಟು ಪುಟ್ ಬೆಲ್ ಐಕಾನ್. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೌ ಟು ಯೂಸ್ ಮಾಮಾಅರ್ತ್ ಉಪ್ತನ್ ಫೇಸ್ ಮಾಸ್ಕ್ ಆ್ಯಂಡ್ ಆಲ್ಸೋ ಅದರಿಂದ ಏನು ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಅದ್ರ ಪ್ರೈಸ್ ಎಷ್ಟು, ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಅದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು 499, ಮಾಮಾಅರ್ತ್ ವೆಬ್ಸೈಟ್ ಲಿಂಕಲ್ಲಿ 499 rupees ಇದೆ. ಯು ಕ್ಯಾನ್ ಬೈ ಆರ್ ಎಲ್ಸ್ ಅನದರ್ ವೆಬ್ಸೈಟ್ಸ್ನ ಹೇಳೋದಾದ್ರೆ ನೈಕಾ ಇರ್ಬೋದು, ಅಮೆಝಾನ್ ಇರ್ಬೋದು ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಇದು ಅವೈಲಬಲ್ ಇದೆ. ಓಕೆ, ಈಗ ಫಸ್ಟು ನಾನು ಆ ಪ್ರಾಡಕ್ಟ್ನ ಹೇಳೋದಾದರೆ ನೋಡಿ, ನೋಡ್ಬೋದು ಮಾಮಾಅರ್ತ್ ಉಪ್ತನ್ ಫೇಸ್ ಮಾಸ್ಕ್ ಇದು. ಇದು ಫಸ್ಟ್ ಆಫ್ ಆಲ್ ಇದರ ಬೆನಿಫಿಟ್ಸ್ನ ನಾನು ಹೇಳಬೇಕು, ಯಾಕೆ ಇದನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಇದು ನ್ಯಾಚುರಲ್ ಆಗಿ ಸ್ಕಿನ್ಗೆ ಬ್ರೈಟ್ನೆಸ್ನ ಕೊಡುತ್ತೆ, ನಿಮ್ಮ ಸ್ಕಿನ್ ಟ್ಯಾನ್ ಕಮ್ಮಿ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದರಲ್ಲಿದೆ ಆ್ಯಂಡ್ ಆಲ್ಸೋ ಸ್ಕಿನ್ ಟೈಟನ್ ಮಾಡುತ್ತೆ, ಪೋರ್ಸ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಆಲ್ಸೋ ನ್ಯಾಚುರಲ್ ಆಗಿ ಬ್ರೈಟ್ನೆಸ್ನ ಕೊಡುತ್ತೆ. ನೀವು ಇಲ್ಲಿ ನೋಡ್ಬೋದು ಅವರೇ ಮೆನ್ಷನ್ ಮಾಡಿರೋ ಹಾಗೆ ಫಾರ್ ಸ್ಕಿನ್ ಬ್ರೈಟ್ನೆಸ್ಸಿಗೆ ಅಂತ, ಸ್ಕಿನ್ ಗ್ಲೋಯಿಂಗ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಮೇನ್ ಥಿಂಗ್ ಏನಂದರೆ ನಿಮ್ಮ ಸ್ಕಿನ್ನ ಬ್ರೈಟನ್ನ ಮಾಡ್ತಾ ಹೋಗುತ್ತೆ. ಇಮಿಡಿಯೇಟಾಗಿ ನೀವು ರಿಸಲ್ಟ್ಸ್ನ ಕಾಣ್ಬೋದು. 1-3 times ನೀವು ಯೂಸ್ ಮಾಡೋದಾದರೆ, ಆರ್ ಎನಿ ಫಂಕ್ಷನ್ಸ್ ಇತ್ತು ನಿಮಗೆ, ನೀವು ಇಮಿಡಿಯೇಟಾಗಿ ರೆಡಿ ಆಗಬೇಕು ಅಂತಂದರೆ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಈ ಮಾಮಾಅರ್ತ್ ಉಪ್ತನ್ ಫೇಸ್ ಮಾಸ್ಕ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳೋದಾದರೆ, ಇದರಲ್ಲಿ ಟರ್ಮರಿಕ್ ಇದೆ, ಸ್ಯಾಫ್ರಾನ್ ಇದೆ ಆ್ಯಂಡ್ ಆಪ್ರಿಕಾಟ್ ಆಯಿಲ್ ಅಂತ ಇದೆ. ಈ ಟರ್ಮರಿಕ್ ಬಗ್ಗೆ, ಟರ್ಮರಿಕ್ನ ಬೆನಿಫಿಟ್ಸ್ ಏನು ಅಂತ ಹೇಳೋದಾದರೆ, ಈ ಟರ್ಮರಿಕ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು, ಇದು ಒಂದು ಆಯುರ್ವೇದಿಕ್ ಪ್ರಾಡಕ್ಟು. ವಿ ಹ್ಯಾವ್ ಬೀನ್ ಯೂಸಿಂಗ್ ಸಿನ್ಸ್ ಮೆನಿ ಇಯರ್ಸ್, ನಾವು ಮೆನಿ ಇಯರ್ಸಿಂದ ನಾವು ಇದನ್ನು ಆ್ಯನ್ಸಿಸ್ಟರ್ಸ್ ಕಾಲದಿಂದಲೂ ನಾವು ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಈ ಟರ್ಮರಿಕ್ನ ಮೇನ್ ಬೆನಿಫಿಟ್ ಏನಪ್ಪ ಅಂತಂದರೆ, ಇದು ಬ್ಲೀಚಿಂಗ್ ಪ್ರಾಪರ್ಟಿನ ಹೊಂದಿದೆ ಮತ್ತು ಸ್ಕಿನ್ ರೇಡಿಯನ್ಸ್ನ ನ್ಯಾಚುರಲ್ಲಾಗಿ ಮಾಡ್ತಾ ಹೋಗುತ್ತೆ ನಮ್ಮ ಸ್ಕಿನ್ನಿಗೆ. ಆ್ಯಂಡ್ ಸೆಕೆಂಡು ಸ್ಯಾಫ್ರಾನ್. ಸ್ಯಾಫ್ರಾನ್ ಬಗ್ಗೆ ನಿಮಗೆ ಗೊತ್ತು, ಸ್ಯಾಫ್ರಾನ್ ಕೂಡ ಇದೊಂದು ಒನ್ ಆಫ್ ದ ಆಯುರ್ವೇದಿಕ್ ಪ್ರಾಡಕ್ಟು, ನಾವು ತುಂಬ ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀವಿ. ಸ್ಯಾಫ್ರಾನಲ್ಲಿ ಮೇನ್ ಥಿಂಗ್ ಏನು, ಮೇನ್ ಬೆನಿಫಿಟ್ ಏನು ಸ್ಯಾಫ್ರಾನಿಂದ ನಮ್ಮ ಸ್ಕಿನ್ಗೆ ಬರೋದು ಅಂತಂದರೆ, ಅದು ನಮ್ಮ ಸ್ಕಿನ್ನಿಗೆ ಕ್ಲಿಯರ್ನ ಮಾಡುತ್ತೆ, ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ ಮತ್ತು ಬ್ರೈಟನ್ ಮಾಡುತ್ತೆ ಸ್ಕಿನ್ನು. ಮೇನ್ ಥಿಂಗ್ ಏನಂತಂದರೆ ಅದು ನಮ್ಮ ಸ್ಕಿನ್ನ ಕ್ಲಿಯರ್ ಆಗಿ ಟೈಟನ್ ಆಗಿ ಇಟ್ಕೊಳ್ಳೋಕ್ಕೆ ಸ್ಯಾಫ್ರಾನು ತುಂಬ ಯೂಸ್ಫುಲ್ ಆಗಿರೋವಂಥ ಪ್ರಾಡಕ್ಟು. ಆ್ಯಂಡ್ ಥರ್ಡ್ ಒನ್ ಬಂದು ಆಪ್ರಿಕಾಟ್ ಆಯಿಲ್ ಮಾಡುತ್ತೆ ಅಂತ ನಾವು ಹೇಳೋದಾದರೆ, ಅದು ಸ್ಕಿನ್ನ ಎಕ್ಸ್ಪೋಲಿಯೇಟ್ನ ಮಾಡ್ತಾ ಹೋಗುತ್ತೆ. ಸ್ಕಿನ್ ಎಕ್ಸ್ಪೋಲಿಯೇಟ್ ಅಂದರೆ ಏನು ಅಂತಂದರೆ, ಅದು ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ, ಮತ್ತು ಅದು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೇಯ್ನಾಗಿ ಆಪ್ರಿಕಾಟ್ ಏನು ಮಾಡುತ್ತೆ ಅಂತಂದರೆ, ಮಾಯಿಶ್ಚರೈಸ್ ಆಗಿ ಸ್ಕಿನ್ನ ಹಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಟರ್ಮರಿಕ್ ಬಂದು ನ್ಯಾಚುರಲ್ ರೇಡಿಯನ್ಸ್ ಸ್ಕಿನ್ನ ಕೊಡುತ್ತೆ ನಮಗೆ. ಆ್ಯಂಡ್ ಆಪ್ರಿಕಾಟ್ ಆಯಿಲ್ ಏನು ಮಾಡುತ್ತೆ ಅಂತಂದರೆ, ನಮಗೆ ಕ್ಲಿಯರ್ ಸ್ಕಿನ್ನು, ಬ್ರೈಟನ್ ಸ್ಕಿನ್ನು, ಕ್ಲಿಯರ್ ಸ್ಕಿನ್ನು ಅಂದರೆ ಅದು ನಮ್ಮ ಸ್ಕಿನ್ನ ಟೈಟ್ ಮಾಡೋದ್ರಿಂದ ನಮ್ಗೆ ಎಲ್ಲೂ ಕೂಡ ಪೋರ್ಸ್ ಆಗಲಿ, ಏಜಿಂಗ್ ಆಗಲಿ, ರಿಂಕಲ್ಸ್ ಆಗಲಿ ಬರಲ್ಲ. ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ಇದು ಎವ್ರಿ ಸ್ಕಿನ್ ಟೋನ್ ಅವರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದು ಅನ್ಈವನ್ ಸ್ಕಿನ್ ಇತ್ತು ಅಂತಂದರೆ, ಅನ್ಈವನ್ ಸ್ಕಿನ್ ನೀವೇನಾದರೂ ಫೇಸಲ್ಲಿ ನೋಡ್ಬೋದು, ಅಂಡರ್ ಐ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಎಲ್ಲಿ ಬೇಕಾದರೂ ನಿಮಗೆ ಈ ಚೀಕ್ ಏರಿಯಾಸಲ್ಲಿರ್ಬೋದು ನಿಮಗೇನಾದ್ರೂ ಅನ್ಈವನ್ ಸ್ಕಿನ್ ಇತ್ತು ಅಂತಂದರೆ ಇದು ಮಾಡುತ್ತೆ, ಬ್ರೈಟ್ನೆಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಇದು ಮೇನ್ಲಿ ಫಾರ್ ಬ್ರೈಟ್ನೆಸ್ಸು, ನೀವು ಇಮಿಡಿಯೇಟಾಗಿ ಗೆಟ್ ರೆಡಿ ಫಾರ್ ಎನಿ ಫಂಕ್ಷನ್ ಆರ್ ಅಕೇಶನ್ ಯು ಕ್ಯಾನ್ ಯೂಸ್ ದಿಸ್ ಮಾಮಾಅರ್ತ್ ಉಪ್ತನ್ ಫೇಸ್ ಮಾಸ್ಕ್ ವಿತೌಟ್ ಎನಿ ಥಿಂಕಿಂಗ್. ಓಕೆ, ಇವಾಗ ನಾವು ಇದನ್ನು ಹೌ ಟು ಯೂಸ್, ಹೆಂಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಓಕೆ, ನೀವು ಈ ರೀತಿ ಇದನ್ನು ಓಪನ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಲ್ಲಿ ನೀವು ಕಾಣ್ಬೋದು, ಅವರು ಈ ಥರ ಸ್ಟಿಕ್ ಕೊಟ್ಟಿರ್ತಾರೆ. ಈ ಸ್ಟಿಕ್ಗೆ ಹೆಲ್ಪಿಂದ ನಾವೇನು ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು ಸ್ಕಿನ್ನಿಗೆ. ಓಕೆನಾ, ಸ್ಮಾಲ್ ಅಮೌಂಟ್ ಆಫ್ ಫೇಸ್ ಮಾಸ್ಕ್ ಸಾಕು ನಮಗೆ, ತುಂಬ ಏನು ಅವಶ್ಯಕತೆ ಇರಲ್ಲ. ಯು ಕ್ಯಾನ್ ಅಪ್ಲೈ ಲೈಕ್ ದಿಸ್, ಆರ್ ಎಲ್ಸ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಹ್ಯಾಂಡಿಗೆ ಆರ್ ಎನಿ ಬೌಲ್ಗೆ ನೀವು ಹಾಕಿ ಇದನ್ನು ಕೈಯಲ್ಲಿ ಹಚ್ಚೋದ್ರಿಂದ ತುಂಬ
ನಿಮಗೆ ನೀಟಾಗಿ ಸ್ಯಾಟಿಸ್ಫ್ಯಾಕ್ಷನು ಅದನ್ನು ಅಪ್ಲೈ ಮಾಡೋ ರೀತಿ ನಿಮಗೆ ಫೀಲ್ ಆಗುತ್ತೆ. ಪೋರ್ಸ್ ಏರಿಯಾದಲ್ಲಿ ನೀವು ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಸ್ ಏರಿಯಾದಲ್ಲಿ ಪೋರ್ಸ್ನ ನೀವು ತುಂಬ ಕಾಣ್ಬೋದು. ಸೊ ಅದಕ್ಕೆ ನೀವು ಈ ಏರಿಯಾದಲ್ಲಿ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ನಾನು ಆವಾಗಲೇ ಇದರಲ್ಲಿ 3 ಟೈಪ್ ಆಫ್ ಪ್ರಾಡಕ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಸ್ಯಾಫ್ರಾನು, ಆಪ್ರಿಕಾಟ್ ಆಯಿಲ್ ಆ್ಯಂಡ್ ಟರ್ಮರಿಕ್. ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿನ ಹೊಂದಿರುತ್ತೆ. ಇದು ನಿಮ್ಮ ಸ್ಕಿನ್ನ ಸಾಫ್ಟ್ ಸಫಲ್ ಆ್ಯಂಡ್ ಬ್ರೈಟನ್ ಮಾಡುತ್ತೆ. ಸಾಫ್ಟ್ ಆ್ಯಂಡ್ ಸಫಲ್ ಇದು ಏನು ಮಾಡುತ್ತೆ ಅಂದರೆ ಕ್ಲಿಯರ್ ಸ್ಕಿನ್ನ ಕೊಡ್ತಾ ಹೋಗುತ್ತೆ. ನಿಮಗೆ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂದರೆ ನಿಮ್ಮ ಸ್ಕಿನ್ನು ರೆಡಿ ಟು ಗೋ ಎನಿವೇರ್, ಆ ಥರ ಯಾವುದೇ ಫಂಕ್ಷನ್ಸ್ ಅಕೇಷನ್ಸ್ ಪಾರ್ಟಿ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಏನು ಮಾಡ್ಬೋದು, ರೆಡಿಯಾಗಿ ನೀವು ಆ ಫಂಕ್ಷನ್ಸ್ಗೆ ಹೋಗ್ಬೋದು. ಡಾರ್ಕ್ ಸ್ಪಾಟ್ನ ಕಮ್ಮಿ ಮಾಡುತ್ತೆ ಇದು. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ ಇದ್ದು ಡಾರ್ಕ್ ಸ್ಪಾಟ್ ಇದ್ದರೆ ಮೇನ್ಲಿ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಇದು ಮೇನ್ ಬಂದು ಸ್ಕಿನ್ ಬ್ರೈಟ್ನಿಂಗ್ ಆದ್ರೂ ಇದು ನಿಮ್ಮ ಸ್ಕಿನ್ನ ಏನು ಮಾಡುತ್ತೆ ಅಂತಂದರೆ ಟೈಟನ್ ಮಾಡುತ್ತೆ. ಆಲ್ವೇಸ್ ಇದು ಮೇನ್ ಥಿಂಗ್ ಏನಪ್ಪ ಅಂದರೆ ಸ್ಕಿನ್ನ ಟೈಟನ್ನ ಮಾಡ್ತಾ ಹೋಗುತ್ತೆ. ಇವು ನಿಮ್ಮ ಸ್ಟಿಕ್ಕಿಂಗನ್ನು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ ಇದೆ ನನಗೆ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಮತ್ತು ಈ ಲಿಪ್ಸ್ ಏರಿಯಾದಲ್ಲಿ ಎಲ್ಲಿ ನೀವು ಡಾರ್ಕ್ನೆಸ್ನ ನೋಡ್ತೀರಾ ನಿಮ್ಮ ಫೇಸಲ್ಲಿ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಬೇಕು. ನೋಸ್ ಪೋರ್ಸ್ ಇರೋವಂಥದ್ದು ಇಲ್ಲಿ ಫೋರ್ಹೆಡ್ ಮೇಲೆ, ದಿಸ್ ಮಚ್ ನಾವು ಅಪ್ಲೈ ಮಾಡಿದ್ರೆ ಏನಾಫ್ ಅನಿಸುತ್ತೆ. ನಿಮಗೆ ಇಫ್ ಯು ವಾಂಟ್ ಮೋರ್ ಅಂದರೆ ನೀವು ಇನ್ನೂ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಬೋದು, ಬಟ್ ನನಗೆ ಇಷ್ಟು ಸಾಕು. ತುಂಬ ಜಾಸ್ತಿ ಕ್ವಾಂಟಿಟಿ ಹಚ್ಚೋದ್ರಿಂದ ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ ಅದೆಲ್ಲ ಏನಿಲ್ಲ. ನೀವು ಯಾವ ರೀತಿ ನೀಟಾಗಿ ಅಪ್ಲೈ ಮಾಡ್ತೀರಾ, ನೀವು ಡೌನ್ವರ್ಡ್ಸ್ ಅಪ್ಲೈ ಮಾಡ್ಬೋದು ಆರ್ ಎಲ್ಸ್ ನೀವು ಅಪ್ವರ್ಡ್ ಅಪ್ಲೈ ಮಾಡ್ಬೋದು, ನೋ ಇಶ್ಯೂ, ಹೆಂಗಾದರೂ ಮಾಡ್ಬೋದು. ಬಟ್ ನಿಮಗೆ ಎಲ್ಲಿ ಡಾರ್ಕ್ನೆಸ್ಸು ಡಾರ್ಕ್ ಸ್ಪಾಟ್ಸ್ ಇದೆ ಅಂದು ಫೀಲ್ ಆಗುತ್ತೋ ಅಲ್ಲಿ ಮಾಡಬೇಕು. ಮೇನ್ ಸ್ಕಿನ್ನ ಟೈಟನ್ ಮಾಡಿ ಗ್ಲೋನ ಕೊಡುತ್ತೆ. ಇಮಿಡಿಯೇಟ್ ರಿಸಲ್ಟ್ಸ್ನ ನೀವು 1 or 2 ಟೈಮ್ಸಲ್ಲೇ ಮಾಡ್ಬೋದು. ನಿಮಗೆ ಇಫ್ ಯು ವಾಂಟ್ ನೆಕ್ ಏರಿಯಾ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ಓಕೆ, ಇವಾಗ ಇದು ಏನಾಗಬೇಕಂದ್ರೆ 1 20 minutes ಡ್ರೈ ಆಗಬೇಕು. ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿ ನಾನು ನನಗೆ ಹೆಂಗೆ ರಿಸಲ್ಟ್ ಸಿಕ್ತು ಅನ್ನೋದನ್ನ ರಿವ್ಯೂ ಮಾಡ್ತೀನಿ. ಓಕೆ ಗೈಸ್, ಇವಾಗ 20 minutes ಇದು ಆಲ್ರೆಡಿ ಬಿಟ್ಟು ಡ್ರೈ ಆಗಿದೆ. ನೀವು ನೋಡ್ಬೋದು ಸ್ಕಿನ್ ಕಂಪ್ಲೀಟ್ಲಿ ಡ್ರೈ ಆಗಿದೆ. ನಾನು ಯಾವ ರೀತಿ ಅದನ್ನು ರಿಮೂವ್ ಮಾಡ್ತೀನಪ್ಪ ಅಂದರೆ ನಾನು ಇಲ್ಲೊಂದು ಸ್ಪಂಜ್ನ ಬಳಸ್ತಾ ಇದ್ದೀನಿ. ಇದು ಸ್ಪಂಜ್ ಬಂದು ನಾನು ನೈಕಾದಲ್ಲಿ ಆರ್ಡರ್ ಮಾಡಿದ್ದು. ಇದು ಏನಂದರೆ ಯು ಕ್ಯಾನ್ ಈಸಿಲಿ ಯೂಸ್. ಇದು ಬ್ಲ್ಯಾಕ್ ಯಾಕಾಗಿದೆ ಅಂದರೆ ಕೆಲವೊಂದು ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಈ ರೀತಿ ಆಗಿದೆ. ಸೊ ನೀವು ಒಂದು ಬೌಲಲ್ಲಿ ಈ ಥರ ನೀರು ತೊಗೊಂಡು ಈ ಸ್ಪಂಜನ್ನ ಎದ್ದು ಈ ರೀತಿ ಕಂಪ್ಲೀಟಾಗಿ ಇದನ್ನ ಇಲ್ಲೇ ನೀವು ನಿಂತ ಜಾಗದಲ್ಲೇ ಏನು ಮಾಡ್ಬೋದು ಕ್ಲೀನ್ ಮಾಡ್ಕೋಬೋದು. ಜಸ್ಟ್ ಲೈಕ್ ಹಿಂಗೆ ಈ ಸ್ಪಂಜ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನಾನು ಇದ್ರ ಪ್ರಾಡಕ್ಟ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಉಪ್ಟನ್ ಫೇಸ್ ಮಾಸ್ಕ್ ಲಿಂಕ್ ಕೂಡ ಎಲ್ಲಿ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬೋತ್ ದಿ ಸ್ಪಂಜ್ ಆ್ಯಂಡ್ ದಿ ಪ್ರಾಡಕ್ಟ್ ಲಿಂಕ್ ನಾನು ಹಾಕ್ತೀನಿ. ಯು ಕ್ಯಾನ್ ಸೀ ಆ್ಯಂಡ್ ಪರ್ಚೇಸ್ ಫ್ರಮ್ ದೇರ್. ಆ್ಯಂಡ್ ಪ್ರೈಸಸ್ ಕೂಡ ಏನಾಗ್ಬೋದು ಕೆಲವೊಂದು ವೆಬ್ಸೈಟಲ್ಲಿ ಡಿಫರ್ ಇರುತ್ತೆ, ಬಟ್ ಇದು ಮಾಮಾ ವೆಬ್ಸೈಟಲ್ಲೇ ನಾನು ಬೈ ಮಾಡಿದ್ದು. ಇಟ್ಸ್ ನಾಟ್ ಅ ಸ್ಪಾನ್ಸರ್ ವಿಡಿಯೋ. ಇದು ಕಂಪ್ಲೀಟಾಗಿ ಈ ರೀತಿ ಈ ಸ್ಪಂಜ್ ಹೆಲ್ಪಿಂದ ಮಾಡ್ಬೋದು. ಇದು ನೀವು ರಿಸಲ್ಟ್ನ ನೀವು ನೋಡ್ಬೋದು. ಈಗ ನನ್ನ ಸ್ಕಿನ್ನು ಬ್ರೈಟಾಗಿ ಕಾಣಿಸ್ತಿದೆ. ಸೊ ನಂದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಇಮಿಡಿಯೇಟ್ ಫಂಕ್ಷನ್ಸ್ ನಾನು ಆವಾಗಲೇ ಹೇಳ್ದಂಗೆ ಆ ರೀತಿ ನೀವು ಇದಕ್ಕೆ ರೆಡಿ ಆಗ್ಬೋದು. ಓಕೆ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.